ನಿವಿ, ನೀನು ಊಟ ಕಾಯ್ಬೇಡ, ಊಟ ಮಾಡಿ, ನಂಗೆ ಲೇಟ್ ಆಗುತ್ತೆ. ಹಲೋ ಹಲೋ, ಇದು ಯಾರ ನಂಬರು ಅಂತ ತಿಳ್ಕೊಬೋದಾ? ತಾವು ಯಾರು ಮಾತನಾಡ್ತಿರೋದು? ಪೊಲೀಸ್ ಡಿಪಾರ್ಟ್ಮೆಂಟಿಂದ. ನಾನು ಪುರುಷೋತ್ತಮ್ ಅಂತ, ಮಾಜಿ ತಹಸೀಲ್ದಾರ್. ಏನಾಗಬೇಕಾಗಿತ್ತು? ಓ ಸಾರಿ ಸರ್, ನೀವಾ? ನಾನು ಸರ್ ಅವಿನಾಶ್. ದೇವಕಿ ಫೋನ್ ಮಾಡಿದ್ಲ? ಅದು ಸರಿ. ಈ ನಂಬರ್ ನಿಮ್ಗೆ ಹೇಗೆ ಸಿಕ್ತು? ಸರ್, ದೇವಕಿಗೆ ಪರಿಚಯ ಇರೋರ ನಂಬರ್ ಎಲ್ಲ ಬರ್ಕೊಂಡು ಡಯಲ್ ಮಾಡ್ತಾ ಇದ್ರಿ. ನಿಮ್ಮ ನಂಬರ್ ಇತ್ತು, ಹೆಸರಿಲ್ಲ. ಡ್ಯೂಟಿ, ತಪ್ಪು ತಿಳ್ಕೊಬೇಡಿ ಸರ್. ಹಾಂ, ಪರವಾಗಿಲ್ಲ ಬಿಡಿ. ನಾವೆಲ್ಲ ದೇವಕಿ ಬಗ್ಗೆನೇ ಚಿಂತೆ ಮಾಡೋ ಹಾಗಾಗಿದೆ. ನೀವು ಬಂದು ಹೋದ ಮೇಲೆ ನಾನು ದೇವಕಿ ಫೋನ್ ಟ್ರೈ ಮಾಡ್ತಾನೆ ಇದ್ದೆ, ಸಿಕ್ಕೇ ಇರಲಿಲ್ಲ. ನೆನ್ನೆ ಸಿಕ್ತು. ಹೌದಾ ಸರ್? ಎಲ್ಲಿದ್ದಾಳಂತೆ? ಎಲ್ಲಿ ಹೇಳ್ತಾಳು ಅವಳು? ಮನೆಗೆ ಬಾ ಅಂತ ಕರೆದೆ, ಬರಲ್ಲ ಅಂದ್ಲು. ಹೇಗಾದರೂ ಮಾಡಿ ಯಶೋದಾಗೆ ಮಗುನ ಕೊಡಿಸ್ಬಿಡಿ ಅಂತ ಗೋಗರದ್ಲು. ಆದರೆ ಎಲ್ಲಿದ್ದೀನಿ ಅಂತ ಒಂದು ಚೂರು ಸುಳು ಕೊಡಲಿಲ್ಲ. ಮತ್ತೆ ಮಾಡಲಿಲ್ವಾ ಸರ್? ಅವಳೇನೂ ಮಾಡಲಿಲ್ಲ, ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಸ್ವಿಚ್ ಆಫ್ ಆಗೇ ಇರುತ್ತೆ. ಅವಳೇನೋ ವಾಸು ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಸರ್, ನನಗನ್ಸುತ್ತೆ ಅವಳು ಮತ್ತೆ ಫೋನ್ ಮಾಡೋದಾದರೆ ನಿಮಗೆ ಮಾತ್ರ ಮಾಡ್ಬೋದು ಸರ್. ಇಲ್ಲ ಅವಿನಾಶ್, ನಾನು ನಿನಗೆ ಫೋನ್ ಮಾಡ್ತಾ ಇರ್ತೀನಿ, ಫೋನನ್ನು ಆನ್ ಮಾಡಿ ಇಟ್ಕೊಂಡಿರು ಅಂತ ಹೇಳಿದ್ದೀನಿ, ಆದರೂ ಸ್ವಿಚ್ ಆಫ್ ಮಾಡಿಟ್ಟಿಯಾಳೆ. ಸರ್, ಅವಳು ಮತ್ತೆ ನಿಮಗೆ ಫೋನ್ ಮಾಡ್ತಾಳೆ, ಸ್ವಲ್ಪ ಬುದ್ಧಿ ಹೇಳಿ ಸರ್. ಅಟ್ಲೀಸ್ಟ್ ಅವಳು ಮನೇಲಿರಲಿ, ಇಲ್ಲಾಂದ್ರೆ ನಿಮ್ಮನೇಲಾರೂ ಇರಲಿ. ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಬಾಯ್ ಸರ್. ಅದೇ ವಿಷಯಕ್ಕಿರ್ಬೋದು. ಹಾಗಾದ್ರೆ ತಡ ಮಾಡಲೇಬೇಡಿ ದೇವಕಿ. ಎಷ್ಟೊತ್ತಿಗೆ ಹೋಗ್ಬೇಕು? ಈಗಲೇ ಹೋಗಿ.
ಒಂದು ಹೆಲ್ಪ್ ಮಾಡ್ತೀರಾ? ನನಗೆ ನೀವೇ ಕರ್ಕೊಂಡು ಹೋಗ್ತೀರಾ? ಒಂದು ಕೆಲಸ ಮಾಡೋಣ, ಯಶೋಧ ಬರಲಿ, ಮೂರು ಜನ ಒಟ್ಟಿಗೆ ಹೋಗೋಣ. ಸರಿ. ಯಶೋ, ಬೇಗ ರೆಡಿ ಆಗ್ತೀಯಾ? ಪುರುಷೋತ್ತಮ ಅವ್ರ ಮನೆಗೆ ಹೋಗ್ಬೇಕು. ಅಲ್ಲ ದೇವಕಿ, ನಾವು ನಿಮ್ಮ ಜೊತೆ ಇದ್ದರೆ ಪುರುಷೋತ್ತಮರಿಗೆ ಡೌಟ್ ಬರಲ್ವಾ? ನೀವು ನಮ್ಮ ಮನೇಲಿ ಇದ್ದೀರಾ ಅಂತ ಅವ್ರು ಖಂಡಿತ ಗೆಸ್ ಮಾಡ್ತಾರೆ. ನೀವು ದೂರನೇ ಇರಿ, ಕಾಣಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಪುರುಷೋತ್ತಮರು ನಿಮ್ಮನ್ನು ವಾಪಸ್ ಬರೋಕೆ ಬಿಡದೆ ಇದ್ರೆ? ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ ರಘು. ಅಲ್ಲ ದೇವಕಿ, ಒಂದು ವೇಳೆ ನಿಮ್ಮ ಮನೆಯವರನ್ನಲ್ಲಿ ಕರೆಸಿದ್ರೆ? ಚೆಚೆ, ಅಂಕಲ್ ಹಾಗೆಲ್ಲ ಮಾಡೋರಲ್ಲ, ತುಂಬ ನೇರ, ಮೋಸ ಮಾಡಲ್ಲ. ಒಂದು ವೇಳೆ ಮನೆಯವ್ರು ಬಂದರೂ ನಾನು ಯಾರು ಬಲವಂತಕ್ಕೂ ಕಟ್ಟು ಬೀಳಲ್ಲ. ನನ್ನ ನಿರ್ಧಾರ ನಂದು. ಸರಿ, ಹಾಗಾದರೆ ನೀವು ಬೇಗ ರೆಡಿಯಾಗಿ. ಯಶೋ, ರೆಡಿ ಇದೆಯಾ? ಪೊಲೀಸ್ನವ್ರ ಕೈಗೆ ಇಂಥ ವಿಚಾರಗಳು ಸಿಕ್ಕಿದ್ರೆ ಆಗೋ ಅನಾಹುತ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ವಾಸು ಎಲ್ಲಿದ್ದಾನೆ? ನನ್ನ ಪರಿಚಯದವರೊಬ್ಬರು ಮನೆ ಖಾಲಿ ಇತ್ತು, ಸದ್ಯಕ್ಕಲ್ಲಿ ಇರು ಅಂತ ಹೇಳಿದೆ. ನೀ ಎಲ್ಲಿದೆಯಾ? ನನಗೂ ಹೇಳೋ ಹಾಗಿಲ್ವಾ? ನಾನಿರೋ ಜಾಗ ಗೊತ್ತಾಗಿ ಯಾರಿಗೂ ಏನೂ ಆಗಬೇಕಾಗಿಲ್ಲ ಅಂಕಲ್. ಅಂದರೆ ನನ್ನ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಹೇಳ್ತಾ ಇದ್ದೀಯಾ? ಅಂಕಲ್ ಪ್ಲೀಸ್, ಹೀಗೆಲ್ಲ ಮಾತಾಡಿ ನನ್ನ ನೋವು ಮಾಡಬೇಡಿ. ನಿಮ್ಮ ಪ್ರೀತಿ, ವಿಶ್ವಾಸ, ಮಮತೆ ಇವೆಲ್ಲದರ ಮುಂದೆ ನಾವೆಲ್ಲ ಹುಳುಗಳು ಅಂಕಲ್. ನಿಮ್ಮ ಮೇಲಿರೋ ನನ್ನ ವಿಶ್ವಾಸ ಯಾವತ್ತಾದರೂ ಕಡಿಮೆ ಆಗೋದಕ್ಕೆ ಸಾಧ್ಯನಾ ಹೇಳಿ? ನಾನಿರೋ ಜಾಗ ಹೇಳದೇ ಇರೋದಕ್ಕೆ ನಂದೇ ಆದ ಕಾರಣಗಳಿವೆ. ಅದನ್ನು ವಿಶ್ವಾಸ ಜೊತೆ ಹೋಲಿಸ್ಬೇಡಿ ಅಂಕಲ್. ಸರಿ ಬಿಡು, ನಿನಗೆ ಹೇಳೋಕೆ ಇಷ್ಟವಿಲ್ಲದಿದ್ದರೆ ಹೇಳಲೇಬೇಡ. ಅದು ತಿಳ್ಕೊಂಡು ನನಗಾಗಬೇಕಾದ್ದೇನೂ ಇಲ್ಲ. ನನಗಿರೋ ಚಿಂತೆ ನಿನ್ನ ಸುರಕ್ಷತೆ ಬಗ್ಗೆ ಮಾತ್ರ. ಈಗ ನೀ ಇರೋ ಕಡೆ ಯಾವ ಸಮಸ್ಯೆನೂ ಇಲ್ಲ ತಾನೆ? ಇಲ್ಲ ಅಂಕಲ್, ಅಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅಂಕಲ್, ವಾಸು ಅಡ್ರೆಸ್ ಕೊಡ್ತೀರಾ? ಅಡ್ರೆಸ್ ಯಾಕೆ? ನಾನೇ ಕರ್ಕೊಂಡು ಹೋಗ್ತಿದ್ದೀನಲ್ಲ. ಅದು ಯಾವುದಕ್ಕೂ ಇರಲಿ ಅಂತ. ನೀವಿಬ್ರು ಹೇಗಿದ್ದೀರಿ ಅಂದರೆ ನೀನು ಅವನ ಬಗ್ಗೆ, ಅವನು ನಿನ್ನ ಬಗ್ಗೆ ಚಿಂತೆ ಮಾಡ್ತಾನೇ ಇರ್ತೀರಿ ಅಂತ ಕಾಣಿಸುತ್ತೆ. ಅವನಿಗೆ ನಿನ್ನ ಅಡ್ರೆಸ್ ತಿಳ್ಕೊಳ್ಳೋ ಕಾತರ, ನಿನಗೆ ಅವನ ಅಡ್ರೆಸ್ ತಿಳ್ಕೊಳ್ಳೋ ಕುತೂಹಲ. ಅವನ ಅಡ್ರೆಸ್ ಅಲ್ಲ ಅಂಕಲ್,
ಮಗು ಅವನ ಕೇರ್ ಆಫಲ್ ಇದೆಯಲ್ಲ ಅದಕ್ಕೆ. ಮಗು ಅವನು ಇಬ್ರು ನನ್ನ ಕೇರ್ ಆಫಲ್ ಇದಾರಲ್ಲ, ಯಾಕೆ ಯೋಚನೆ ಕೊಟ್ರೆ ಸಂತೋಷ ಪ್ಲೀಸ್ ಅಂಕಲ್. ಒಂದು ನಿಮಿಷ ಇರು. Thank you.
ಯಾಕೆ ಹೀಗೆ ಮಾಡ್ತಾನೆ? ಕತ್ತೆ ಅಂತಂದು ಅಲ್ಲ, ದೇವಕಿನ ನನ್ನ ಒಂದು ಮಾಡಿ ಅಂತ ಹೇಳಿದವನೇ ಅವನು. ಈಗ ನೋಡಿದ್ರೆ ಹೇಳಿದ ಥರ ಓಡ್ ಹೋಗ್ತಾ ಇದ್ದಾನೆ. ಮಾಮ ಮನೆಗೆ ಹೋಗೋಣ. ಅಂತ ನಿನ್ನೆ ಕೇಳಿ ನಾನು ಒಂದು ತಿಳ್ಕೊ, ನನ್ನ ಮನೆ ಬಾಗಿಲು ಯಾವಾಗಲೂ ನಿನಗೋಸ್ಕರ ತೆಗೆದೇ ಇರುತ್ತೆ. ಮಧ್ಯರಾತ್ರಿ ಬಂದು ಬಾಗಿಲು ತಟ್ಟಿದ್ರೂ ಸರಿ, ಕಷ್ಟ ಇದ್ದಾಗಲೇ ಬರಬೇಕು ಅಂತೇನಿಲ್ಲ, ಎಲ್ಲ ಚೆನ್ನಾಗಿದ್ದಾಗಲೂ ಬಂದು ನಮ್ಮ ಮನೆ ಬಾಗಿಲು ತಟ್ಟಬೋದು. ಏನು ಯೋಚನೆ ಮಾಡಬೇಡಮ್ಮ, ಕಾಲಾಯ ತಸ್ಮೈ ನಮಃ ಅಂತ ಸಮಯ ತಾನಾಗೆ ಎಲ್ಲನೂ ಸರಿ ಮಾಡುತ್ತೆ. ನಾನು ಬರಲಾ. ದೇವಕಿಗೆ ವಿಷಯ ತಿಳಿಸಿ ಅವಳನ್ನ ಕರೆಸ್ಕೊಂಡಿದ್ರಂತೆ. ಅವರಿಬ್ರು ಸೇರಿ ಅವ್ರ ಮನೆಗೆ ಹೋದ್ರೆ ಅಯೋಗ್ಯ ವಾಸು ಇವ್ರು ನೋಡ್ತಿದ್ದಾಗೆ ಮಗು ಸಮೇತ ಪರಾರಿ ಅಂದಂತೆ. ಅಂದ್ರೆ ವಾಸುಗೆ ನನ್ನ ದೇವಕಿ ಬೇಡವಾಗೋದ್ಲ ರೀ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಪುರುಷೋತ್ತಮ್ಗೆ ದೇವಕಿ ವಾಸು ಬಗ್ಗೆ ಹೇಗ್ ಗೊತ್ತಾಯ್ತಂತೆ? ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ? ಇಲ್ಲ ಕಣೆ, ವಾಸು ಜೊತೆ ಮಗು ಇರೋದನ್ನ ನೋಡಿ ಅನುಕಂಪದಿಂದ ಮನೆ ಕೊಡಿಸಿದ್ದಾರೆ. ಹೇಗಾದ್ರೂ ಮಾಡಿ ಅವರಿಬ್ರು ಒಂದು ಮಾಡ್ಬೇಕು ಅಂತ ದೇವಕಿ ಫೋನ್ ಮಾಡ್ತಾನೆ ಇದ್ರಂತೆ. ಒಂದಿನ ಫೋನ್ ಸಿಕ್ಕಿದೆ ಬರೋಕ್ ಹೇಳಿದ್ದಾರೆ. ಆದ್ರೆ ವಾಸು ಹನುಮಾನಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾನೆ.